ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಅಶ್ವಯೋಗ ಚಾನೆಲ್ ಇಂದ ಬಳೆಗಾರ ಅಂತ ಮಾತಾಡೋದು. ಸರ್ ನಮಸ್ಕಾರ ಹೇಳಿ ಸರ್. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ಹಾ, ಭಗವಂತನ ದಯದಿಂದ. ಸರ್ ಎಲ್ಲಿದ್ದೀರಿ, ಬೆಂಗಳೂರ ಮೈಸೂರ? ಚೆನ್ನಾಗಿಲ್ಲ ಸರ್, ಸರ್ಕಾರದ ದಯದಿಂದ ಖಂಡಿತವಾಗ್ಲೂ ಚೆನ್ನಾಗಿಲ್ಲ, ದೇವ್ರ ದಯದಿಂದ ಚೆನ್ನಾಗಿದೀವಿ. ಏನ್ ಸರ್ ಹಿಂಗ ಹೇಳ್ತಾ ಇದೀರಾ, ಡೈರೆಕ್ಟ್ ಆಗಿ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದೀರಾ? ಖಂಡಿತ, ಇಂತ ಒಂದು ದರಿದ್ರ ಬಜೆಟ್ ನನ್ನ ಈ 65-66 ವರ್ಷದ ವಯಸ್ಸಲ್ಲಿ ನಾನು ಯಾವುದೇ ಕಾರಣಕ್ಕೆ ಎಲ್ಲರೂ ಕೂಡ ನೋಡಿಲ್ಲ, ಕೇಳಲಿಲ್ಲ. ಏನ್ ಬಜೆಟ್ ಇದು? ಏನ್ ಸರ್ ಹಿಂಗ ಹೇಳ್ತೀರಾ? ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆಗಿಂತ ಮುಂಚೆನೆ ಹೇಳ್ತಾರೆ, ಸಮಪಾಲು ಸಮಬಾಳು ಬಜೆಟ್ ಕೊಡ್ತಾ ಇದ್ದೀನಿ ನಾನು ಅಂತ. ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು, ಏನದ ಅರ್ಥ ಸರ್? ಎಲ್ಲರಿಗೂ ಸಮಾನತೆ ಅಂತ. ಅಲ್ಲ, ಇವ್ರು ಮಾಡಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರಿಗೋಸ್ಕರ ಮಾಡಿರ್ತಕ್ಕಂಥ ಬಜೆಟ್ ಇದಾಗಿದೆ. ಅಂದ್ರೆ ನೀವು ಹೇಳ್ತಾ ಇರೋದು ಅಲ್ಪಸಂಖ್ಯಾತರಿಗೋಸ್ಕರ ಅಲ್ಪಸಂಖ್ಯಾತರಿಗೆ ಮಾಡಿರೋ ಬಜೆಟ್ ಅಂತನ? ನೂರಕ್ಕೆ ನೂರು ಇವರಿಗೆ ನಿಚ್ಚಳವಾದ ಬಹುಮತವನ್ನ ಕೊಟ್ಟಂತ ರಾಜ್ಯದ ಜನತೆ ಇವತ್ತು ಅವರು ಅವ್ರ ಕುತ್ತಿಗೆನ ಅವರೇ ಹೆಚ್ಕೋಬೇಕು, ಇಲ್ಲ ಅವ್ರ ಬಾವಿ ಅವರೇ ಬೀಳ್ಬೇಕಾಗಿದೆ. ಸರ್ ಯಾವ ಒಂದು ನಿರ್ದಿಷ್ಟವಾದ ಒಂದು ಪಾಯಿಂಟ್ ಮೇಲೆ ಹೇಳ್ತಾ ಇದ್ರಿ ಮತ್ ನೀವು? ಸರ್ ಮಾತು ಹೇಳ್ತೀನಿ ಸರ್, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದ್ಮೇಲೆ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಹೇಳಿರ್ಬೇಕಾದ್ರೆ ಇದೇ ಮನುಷ್ಯ ಯಾರು ಸಿದ್ದರಾಮಯ್ಯನವರು ಹೌದು 16ನೇ ಬಜೆಟ್ ಏನ್ ಕೊಟ್ಟಿದಾರೋ ಈ ಬಜೆಟ್ ನಲ್ಲಿ ಇಷ್ಟೊಂದು ನಿಶ್ಚಿತವಾದ ಬಹುಮತವನ್ನ ರಾಜ್ಯದ ಎಲ್ಲ ವರ್ಗದ ಜನ, ಎಲ್ಲ ಜಾತಿ, ಎಲ್ಲ ಧರ್ಮದ ಜನ ಓಟ್ ಕೊಟ್ಟು ಇಷ್ಟೊಂದು ಬಹುಮತ ಕೊಟ್ಟಿದಾರಲ್ಲ. ಆದ್ರೆ ಇವ್ರ ಬಜೆಟ್ ಅಲ್ಲಿ ಇವತ್ತು ನಾವೇನ್ ನೋಡ್ತಾ ಇದೀವಿ, ಅಲ್ಪಸಂಖ್ಯಾತರಿಗೋಸ್ಕರ ಬ್ಯಾಂಕ್ ಮೇಲೆ ಅವ್ರಿಗೆ ಸಾಲ ಕೊಡ್ತಕ್ಕಂಥ ವಿಚಾರದಲ್ಲಿ 1 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತೀವಿ ಅಂತ ಅನ್ನೋದು. ಆಮೇಲೆ ಅವರೇನಾದ್ರು ವಾಹನಗೆ ಏನೇನು ತಗೊಳ್ತೀನಿ ಅಂತಂದ್ರೆ ಅದಕ್ಕೊಂದು 3 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತೀನಿ ಅನ್ನೋದು. ಹೌದು. ಮತ್ತೆ ಅಲ್ಪಸಂಖ್ಯಾತರ ಕಾಲೋನಿಗಳು ಏನಿರುತ್ತೋ ಅದರ ಅಭಿವೃದ್ಧಿಗೆ ಕೋಟಿ ಕೋಟಿ ದುಡ್ಡುಗಳು. ಸರ್ ಇವಾಗ ಅಲ್ಪಸಂಖ್ಯಾತ, ಒಂದ್ ಸೆಕೆಂಡ್ ಸರ್, ರಮೇಶ್ ಸರ್ ಒಂದ್ ಸೆಕೆಂಡ್. ಇವಾಗ ಅಲ್ಪಸಂಖ್ಯಾತರ ಕಾಲೋನಿಗಳು ಅಂತ ಯಾವ್ದು ಇಲ್ವಲ್ಲ ಸರ್, ಯಾವ್ದಿದೆ ಆ ತರದೇನು ಪರ್ಟಿಕ್ಯುಲರ್ ಆಗಿ ಸರ್ಕಾರನೇ ನಿರ್ಮಾಣ ಮಾಡಿರೋಂತ ಕಾಲೋನಿಗಳು ಯಾವ್ದಿದೆ? ಅಭಿವೃದ್ಧಿ ಅಂದ್ಮೇಲೆ ಅಭಿವೃದ್ಧಿ ಅಲ್ಲ ಸರ್, ಇಡೀ ರಾಜ್ಯದಲ್ಲಿ ದ್ವಿಚಕ್ರ ವಾಹನದಲ್ಲಿ ಸಂಚಾರವನ್ನು ಮಾಡಿ ಬಂದಿದೆ. ಅಲ್ಪಸಂಖ್ಯಾತರ ಕಾಲೋನಿ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಅಲ್ಲ ಸರ್ ಇವಾಗ ಇಲ್ಲಿ ಎಲ್ಲೂ ಇಲ್ಲ, ಮತ್ತೆ ಇವ್ರು ಯಾವ್ದಕ್ಕೋಸ್ಕರ 800 ಕೋಟಿ ಕೊಡ್ತಾರೆ? 360 ಕೋಟಿ ಇದೆಯಲ್ಲ ಸರ್ ಇವಾಗ. ಆದ್ರೆ ಅದೇ ಅದೇ ಏನಂದ್ರೆ, ಇವಾಗ ಅಲ್ಪಸಂಖ್ಯಾತರ ಕಾಲೋನಿ ಅಂತ ಮಾಡಿದ್ಮೇಲೆ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡ್ದಂಗೆ ಆಯ್ತಲ್ಲ ಇಲ್ಲಿ ಇವರು ಇವಾಗ. ಹೌದು ಹೌದು, ಖಂಡಿತ ಇವ್ರು ಮಾಡ್ತಿರೋದೇ ಅದು. ಇವ್ರು ಬಂದಿರೋದು ನಮ್ಮ ಹಿಂದೂ ಧರ್ಮವನ್ನ ಉಳಿಲಿಕ್ಕೆ. ಇನ್ನೊಂದು, ಕಳೆದ ಸರ್ಕಾರ ಗೋಹತ್ಯೆ ನಿಷೇಧವನ್ನ ಏನ್ ಮಾಡಿತ್ತು, ಈ ಸರ್ಕಾರ ಅದನ್ನ ತೆಗೆದಾಕ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹೌದು, ಇವಾಗ ಗೋಹತ್ಯೆ ಆಗಿರ್ಬೋದು, ಬಿಜೆಪಿ ಕಾಲದಲ್ಲಿ ಬಂದಂತ ಎಪಿಎಂಸಿ ಆಗಿರ್ಬೋದು, ದಿನ ಕಡ್ಕೊಳ್ಳೋದೆಲ್ಲ ಬಿಟ್ಬಿಟ್ಟು ಹೌದು ಇವಾಗ ಮಸೂದೆಲ್ಲ ವಾಪಸ್ ತಗೋಬೇಕೋ ಬೇಡ ಅಂತ ನಮ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇವಾಗ. ಹೌದು ಹೌದು ಸರ್. ಆಮೇಲೆ ಇನ್ನೊಂದು, ಕೇಂದ್ರ ಸರ್ಕಾರ ಅಗ್ನಿವೀರ್ ಅಂತಕ್ಕಂಥ ಒಂದು ಒಳ್ಳೆ ಒಂದು ಯೋಜನೆಯನ್ನ ತಗೊಂಡ್ಬಂತು, ಇವು ಯುವಕರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು. ಹೌದು, ಅಗ್ನಿವೀರ್ಗೆ ತರಬೇತಿ ಕೊಡೋದಕ್ಕೂ ಕೂಡ ಯೋಜನೆಗೆ ಕಳೆದ ಸರ್ಕಾರ ಮಾಡಿತ್ತು, ಅದು ಕೂಡ ಕೊಟ್ಟಿದಾರ ಈ ಸರ್ಕಾರದವರು. ಅಂದ್ರೆ ನೀವ್ ಹೇಳ್ತಿರೋದೇನು, ಇವ್ರಿಗೆ ರಾಜಕಾರಣ ಬೇಕು, ದೇಶದ ಸುರಕ್ಷತೆ ಬೇಕಾಗಿಲ್ಲ ಅಂತಾನ? ಖಂಡಿತ ಬೇಕಾಗಿಲ್ಲ, ಇವ್ರಿಗೆ ದೇಶ ಒಡೆದು ಒಳ್ಳೇದು ಅಂದ್ರೆ ಇವರೆಲ್ಲ ಆಂಟಿ ನ್ಯಾಷನಲ್ ಸರ್. ಸಿದ್ದರಾಮಯ್ಯ ಆದಿಯಾಗಿ ದೇಶ ಒಡೆದಕ್ಕೆ ಇವ್ರು ಕಾಂಗ್ರೆಸ್ ಪಕ್ಷ ಇರೋದು. ದೇಶದ ಜನ ಬಡವರು, ದೇಶ ಸುರಕ್ಷಿತವಾಗಿರ್ಬೇಕು, ಸುಭಿಕ್ಷವಾಗಿರ್ಬೇಕು, ಅದ್ ಯಾವ್ದು ಇವ್ರಲ್ಲಿ ಕಾಣ್ತಾನೆ ಇಲ್ವಲ್ಲ, ಯಾವತ್ತು ಕಂಡಿಲ್ವಲ್ಲ ಇವ್ರು ಕಾಂಗ್ರೆಸ್ ಅಲ್ಲಿ. 70 ವರ್ಷದ ದೇಶ ಹಾಳು ಮಾಡ್ಕೊಂಡೇ ಬಂದಿರೋದು, ಹೋಲ್ಡ್ ಮಾಡ್ಕೊಂಡೇ ಬಂದಿರೋದು ಇವರು. ಆಮೇಲೆ ಕಳೆದ ಸರ್ಕಾರದಲ್ಲಿ ಜಿಲ್ಲೆಗೊಂದು ಗೋಶಾಲೆ ಮಾಡ್ತೀವಿ ಅಂತ ಹೇಳಿದ್ರು ಸರ್, ಅದನ್ನ ಕೈ ಬಿಟ್ಟಿದ್ದಾರೆ, ಈ ಸರಿ ಕೈ ಬಿಟ್ಟಿದ್ದಾರೆ. ಆಮೇಲೆ ರೈತರಿಗೋಸ್ಕರ ಕೃಷಿ ಭೂಮಿ ಮಾರಾಟ ಕಾಯ್ದೆ ತಂದಿದ್ರು, ಅದನ್ನು ಕೈ ಬಿಟ್ಟಿದ್ದಾರೆ. ಅದೇ ಅದೇ ಹೇಳ್ತೀನಲ್ಲ, ಇವ್ರಿಗೆ ಮೋದಿ ಮತ್ತು ಬಿಜೆಪಿ ಮೇಲೆ ಇರ್ತಕ್ಕಂತ ಕೋಪ ಒಂದು ದ್ವೇಷ ಒಂದ್ ಕಡೆ ಆಯ್ತು ಅಂತಂದ್ರೆ, ನಮ್ಮ ಜನಗಳಿಗೆ ಅನುಕೂಲವಾಗ್ತಕ್ಕಂತ ಇದು ಕೃಷಿದ್ ಇರ್ಬೋದು ಅಥವಾ ನಮ್ಮ ಎಪಿಎಂಸಿ ಯೋಜನೆ ಅಂತ ಒಂದು ಮಾಡಿತ್ತು ಸ್ವಾಮಿ ವಿವೇಕಾನಂದ ಹೆಸರಲ್ಲಿ. ಹೌದು, ಇದೆಲ್ಲವನ್ನು ಕೂಡ ಕಿತ್ತಾಕಿ ಕಿತ್ತಾಕಿ ಮಾಡ್ತಾ ಇದಾರೆ. ಆಮೇಲೆ ಎಪಿಎಂಸಿ ಕಿತ್ತಾಕಿದಾರಲ್ಲ ಸರ್. ಸರ್ ದೇಶದ ರಾಜಕಾರಣದ ಬಜೆಟ್ ಅಂತ ಹೇಳ್ತೀನಿ ಸರ್ ಇದು. ಅವರು ಇವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ, ಅಂದ್ರೆ ಶಾಸಕನಾದ್ಮೇಲೆ ಮತ್ತು ಮುಖ್ಯಮಂತ್ರಿ ಆದ್ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಲ್ಲ, ಆ ಪ್ರಮಾಣ ವಚನ ಸ್ವೀಕಾರ ಮಾಡೋದು ರಾಗ ಅಥವಾ ದ್ವೇಷ ಆಗ್ಲಿ, ಮತ್ತೆ ಇನ್ನೊಂದೇನು ಅಂತಂದ್ರೆ ಪಕ್ಷಪಾತವನ್ನು ಮಾಡಲ್ಲ,
ಅಂತಕ್ಕಂತ ವಿಚಾರದಲ್ಲಿ ಅವರು ಪ್ರಮಾಣವನ್ನು ಸ್ವೀಕಾರ ಮಾಡಿದ್ರು. ಇವತ್ತು ಪಕ್ಷಪಾತ ಮಾಡ್ತಾ ಇದಾರೆ, ರಾಗನು ತೋರಿಸ್ತಾ ಇದಾರೆ, ದ್ವೇಷನ ತೋರ್ತಾ ಇದಾರೆ. ನಿಜವಾಗ್ಲೂ ಹೇಳ್ತೀನಿ, ಇಂತ ಒಂದು ಬಜೆಟ್ ನಾನು ಯಾವತ್ತು ನೋಡಿಲ್ಲ ಆಗ್ಲೇ ಹೇಳಿದಾಗೆ. ಮತ್ತೆ ಈ ಬಜೆಟ್ ಗೆ ನಾನು ನಿಜವಾಗ್ಲೂ ಹೇಳ್ತೀನಿ, ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೀನಿ, ಖಂಡಿಸ್ತಾ ಇದ್ದೀನಿ ಈ ಬಜೆಟ್ ನ. ಸಿದ್ದರಾಮಯ್ಯ ಅವರು ಇಂತ 14 ಬಜೆಟ್ ನಮ್ಮ ರಾಜ್ಯವನ್ನ ರಾಷ್ಟ್ರವನ್ನ ಹಾಳು ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂತ ಬಜೆಟ್ ಅಂತ ಹೇಳ್ತೀನಿ. ಮತ್ತೆ ಹಿಂದೂ ಮತ್ತೆ ಮುಸ್ಲಿಂ ಅಲ್ಲಿ ಏನು ನಾವು ನಿಜವಾಗಿ ಶಾಂತಿಯುತ ಮಾಡಬೇಕು ಅಂತ ನಮ್ಮ ಆಚಾರ್ಯರು ಕುವೆಂಪು ಅವ್ರು ಹೇಳಿದ್ರು. ಇವರು ಆ ಒಂದು ಡೈಲಾಗ್ ಮಾತ್ರ ಇಟ್ಕೊಂಡ್ಬಿಟ್ಟು ಹಿಂದೂಗಳನ್ನ ಒಡೆದು ಅಲ್ಪಸಂಖ್ಯಾತರಿಗೋಸ್ಕರ ಮಾಡಿರ್ತಕ್ಕಂತ ಈ ಒಂದು ಯೋಜನೆ ಇದಾಗಿದೆ ಸರ್, ಈ ಒಂದು ಬಜೆಟ್ ಇದಾಗಿದೆ ಸರ್. ಇದು ನನ್ ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ನಾನು. ಅಂದ್ರೆ ನೀವ್ ಹೇಳ್ತಿರುವ ಮಾತು ಅಲ್ಪಸಂಖ್ಯಾತರಿಗೋಸ್ಕರ ಅಲ್ಪಸಂಖ್ಯಾತರಿಗಾಗಿ ಅಲ್ಪಸಂಖ್ಯಾತರೇ ಮಾಡಿರುವಂತ ಬಜೆಟ್ ಅಂತೀರಾ ಇದನ್ನ? ಹೌದೌದು, ಅಲ್ಪಸಂಖ್ಯಾತರಿಗಾಗಿ ಅಲ್ಪಸಂಖ್ಯಾತರಿಗೋಸ್ಕರ ಮಾಡಿರ್ತಕ್ಕಂತ ಬಜೆಟ್ ಇದು. ಎಲ್ಲ ಬಿಡಿ, ಅದನ್ನ ನೀವು ಮಾಡ್ಬೋದು, ನಾವು ಮಾಡ್ಬೋದು. ಬಜೆಟ್ ಹಳೆ ಬಜೆಟ್ ತಗೊಂಡ್ಬಿಟ್ಟು ಅಲ್ಲಿ ಕೊಟ್ಟಿದ್ರೆ ಅದ್ರ ಕಿತ್ತಾಕು ಕಿತ್ತಾಕಿದ್ರೆ ಅದನ್ನ ಕೊಡು ಸರ್. ಆಮೇಲೆ ಸರ್ ಒಂದ್ ನಿಮಿಷ, ಯಾವಾಗ ಬಸ್ಸಿದ ಬಸ್ ಇವ್ರು ಹೋಗಿ ಬಂದ್ರು ಚಾಮರಾಜಪೇಟೆಗೆ, ಅಲ್ಲಿ ಯಾವಾಗ ಅಲ್ಲಿ ಮೂ ಬಸ್ ಒಂಥರ ಕೂತಿದ್ರೋ ಇಲ್ಲೋ, ಅವಾಗಲೇ ನಮ್ಗೆ ಅರ್ಥ ಆಗ್ತೀವಿ ಕೊಡ ಬಜೆಟ್ಗೆ ಇದು ಅವಾಗಲೇ ನಮ್ಗೆ ಗೊತ್ತಾಗುತ್ತೆ. ಹೇಳ್ತಾ ಸರ್, ಇವಾಗ ಏನಂದ್ರೆ ಒಂದು ಯೋಜನೆ ತಂದಿದ್ದಾರೆ, 54 ಕೋಟಿ ವೆಚ್ಚದಲ್ಲಿ 126 ಶಾದಿ ಮಹಲ್ನ ನಿರ್ಮಾಣ ಮಾಡ್ತಾರಂತೆ. ಅಂದ್ರೆ ಹೇಳಿ ಸರ್, ಹೇಳಿ ಅಲ್ಲ ನಮ್ಮ ಸಮುದಾಯ ಭವನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಎಲ್ಲಾ ವರ್ಗಕ್ಕೂ ಸೇರತ್ತೆ. ಹೌದು, ನೀವು ಶಾದಿ ಮಹಲ್ ಕಟ್ತೀನಿ ಅಂತಾರಲ್ಲ, ನಿಜವಾಗ್ಲು ಯಾರಪ್ಪನ ಮನೆ ದುಡ್ಡು ಸರ್ ಇದು? ಅಲ್ಲ, ಇವಾಗ 54 ಕೋಟಿ ವೆಚ್ಚದಲ್ಲಿ ಕಟ್ಟಿದಂತ 126 ಶಾದಿ ಮಹಲ್ಗಳು ಎಲ್ಲ ಸಮುದಾಯಕ್ಕೆ ಸೇರಲ್ಲ ಅಂತೀರಾ ನೀವು ಹಂಗಂದ್ರೆ? ಇಲ್ಲ ಇಲ್ಲ ಇಲ್ಲ, ಶಾದಿ ಮಹಲ್ ಬರೀ ಅವ್ರಿಗೆ ಮಾತ್ರ ಪಟ್ಟು ಅವರೇ ಆಡಳಿತ ಇರ್ತದೆ, ಅವರು ಮೆಜಾರಿಟಿ ಅವ್ರು ಕೊಡೋದೇ ಇಲ್ಲ. ಅಲ್ಲ, ಅಲ್ಪಸಂಖ್ಯಾತರಿಗೋಸ್ಕರನೇ ಕಟ್ತಿರೋ ಶಾದಿ ಮಹಲ್ ಇದು ಹಂಗಂದ್ರೆ? ಅಂದ್ರೆ ಹೆಸರೇ ಶಾದಿ ಮಹಲ್ ಅಂತಿದೆ. ಹೌದು, ಇವಾಗ ಅದ್ರ ತಾತ್ಪರ್ಯ ಅಂದ್ರೆ ಕೇವಲ ಮುಸಲ್ಮಾನ್ ಬಾಂಧವರಿಗೆ ಮಾತ್ರನೇ ನಿರ್ಮಾಣ ಮಾಡ್ತಿರೋದಂತದ? ಅವರು ಅವರು ಸಮುದಾಯ ಭವನ ಅಂತ ಹೇಳಲಿಲ್ಲ, ಹೌದು ಕಲ್ಯಾಣ ಮಂಟಪ ಅಂತ ಹೇಳಲಿಲ್ಲ, ಅದಕ್ಕೋಸ್ಕರ ಮದುವೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಕಲ್ಯಾಣ ಮಂಟಪ ಕಟ್ಟಿದೆ ಅಂತ ಹೇಳಿಲ್ಲ. ಶಾದಿ ಮಹಲ್ ಅಂತ ಹೇಳಿರ್ಬೇಕಾದ್ರೆ ಅದು ಮುಸಲ್ಮಾನರಿಗೋಸ್ಕರ ಅಲ್ಪಸಂಖ್ಯಾತರಿಗೋಸ್ಕರ ಅವ್ರಿಗೆ ಮಾತ್ರ ಇರ್ತಕ್ಕಂಥದ್ದೇ ಈ ಶಾದಿ ಮಹಲ್. ಯಾರ ಅಪ್ಪ ಮನೆ ದುಡ್ಡಲ್ಲಿ ಇವರು ನಮ್ಮ ತೆರಿಗೆ ದುಡ್ಡಲ್ಲಿ ಹಿಂಗ್ ಖರ್ಚು ಮಾಡ್ತಾ ಇದಾರಲ್ಲ ಇವರು, ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ನಮ್ಮ ರಾಜ್ಯದ ಜನತೆ ಇವ್ರಿಗೆ ಓಟ್ ಕೊಟ್ರಲ್ಲ, ಪ್ರತಿಯೊಬ್ಬರು ಕೂಡ ನಮ್ ನಮ್ ಕೆರ ತಗೊಂಡು ನಾವೇ ಹೊಡ್ಕೋಬೇಕಾಗಿದೆ. ನಾ ಬಹಳ ನೊಂದ್ಕೊಂಡು ಕೆಟ್ಟ ಮಾತ್ರ ಅಪಭ್ರಂಶದ ಮಾತುಗಳನ್ನ ಆಡ್ತಾ ಇದ್ದೀನಿ, ಕ್ಷಮೆ ಇರ್ಲಿ ಸರ್. ಇಲ್ಲ ಇವಾಗ ಸಹಜ ಸರ್, ಇವಾಗ ನಿಮ್ಮ ನೋವು ನಿಮ್ಮ ಒಬ್ಬರ ನೋವು, ಇದು ಕೇವಲ ಒಬ್ಬರ ನೋವು ಆಗಿರಲ್ಲ, ನಮ್ಮ ರಾಜ್ಯದ ಹಲವರು ನೋವು ಆಗಿರುತ್ತಲ್ವಾ? ಅಲ್ಲ, ನಮ್ಮ ಇವ್ರಿಗೆ ಇಷ್ಟೊಂದು ನಿಶ್ಚಲವಾದ ಬಹುಮತವನ್ನ ಎಲ್ಲಾ ಧರ್ಮ ಎಲ್ಲಾ ಜಾತಿ ಎಲ್ಲಾ ಭಾಷೆ ಎಲ್ಲಾ ಜನಾಂಗದವರು ಕೊಟ್ಟಿರ್ಬೇಕಾದ್ರೆ ಇವರು ಒಂದೇ ಒಂದು ಗುಂಪಿಗೆ ಕೊಡ್ತಾ ಇದಾರಲ್ಲ, ಇದು ರಾಜ್ಯದ ಜನತೆಗೆ ಮಾಡಿರ್ತಕ್ಕಂತ ನೋವು ಇದು ಸರ್. ಆಮೇಲೆ ಇನ್ನೊಂದು ಪಾಯಿಂಟ್ ಕೇಳ್ಬೇಕು ನಿಮ್ಮನ್ನ, ಬೆಂಗಳೂರಿನ ಅಜ್ಭವನದಲ್ಲಿ ವಸತಿ ಸಹಿತ ವ್ಯವಸ್ಥೆ ಅಂದ್ರೆ ಯಾವ ತರ ಸರ್ ಇದು? ಏನ್ ಲಾಡ್ಜ್ ಮಾಡ್ತಾ ಇದಾರಾ? ಹೌದು, ಹೊರಗಡೆಯಿಂದ ಬರ್ತಾರಲ್ಲ. ವಸತಿ ಸಹಿತ ವ್ಯವಸ್ಥೆ ಅಂದ್ರೆ ಸರ್ಕಾರಕ್ಕೆ ಏನ್ ಇಂಟ್ರೆಸ್ಟ್ ಇರುತ್ತೆ ಸರ್ ಅಲ್ಲಿ? ಇವಾಗ ಇವಾಗ ಬರ್ತಾರೆ ಒಂದು ಸಮುದಾಯದವ್ರು, ಒಬ್ರು ಬರ್ತಾರೆ, ಅವ್ರವ್ರ ಸಮುದಾಯದ ಏನೋ ಅವ್ರ ರೀತಿ ರಿವಾಜ್ಗಳು ಇರುತ್ತೆ. ಅಜ್ಭವನ ಅನ್ನೋದೇ ಇವಾಗ ಸರ್ಕಾರದ ಎಷ್ಟೋ ಎಕರೆಗಳು ಅಂದ್ರೆ ಇಡೀ ಇಂಡಿಯಾದಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಅಜ್ಜ ಅನ್ನೋದೇ ಒಂದು ಅತಿ ಹೆಚ್ಚು ಅಂದ್ರೆ ಅತಿ ಹೆಚ್ಚು ಆಸ್ತಿ ಮತ್ತು ಹಣವನ್ನು ಹೊಂದಿರುವಂತಹ ಒಂದು ಇದು ಅಂತ ಹೇಳ್ತಾರೆ ಅಲ್ವಾ? ಅಲ್ವಾ, ಆ ತರ ಇರುವಾಗ ವಕ್ಫ್ ಬೋರ್ಡ್ ಅಷ್ಟು ದೊಡ್ಡದಾಗಿ ಹಣ ಹೊಂದಿದೆ ಮತ್ತು ಆಸ್ತಿ ಹೊಂದಿದೆ ಅಂತ ಹೇಳ್ತಾರೆ. ಒಂದೇ ಮಾತ್ರ ಹೇಳ್ತೀನಿ, ಅನ್ನಿಸ್ತ ಭಾವಿಸ್ಬೇಡಿ, ಎಷ್ಟು ಮಟ್ಟಿಗೆ ನನ್ನ ಮಾತ್ರ ನಿಮ್ಗೆ ಹಿಡಿಸುತ್ತೋ ಏನೋ ಗೊತ್ತಿಲ್ಲ ಜಯಪ್ರಕಾಶ್ ಸರ್. ಏನು ಅಂತಂದ್ರೆ ಈ ಹಜ್ಜಿ ಭವನದಲ್ಲಿ ಉಗ್ರರಿಗೆ ತಾಣವನ್ನ ಮಾಡಿಕೊಡ್ತಿದ್ದಾರೆ ಅಂತ ನಾನು ಒಂದೇ ಮಾತನ್ನ ಹೇಳ್ತೀನಿ. ಯಾಕಂದ್ರೆ ನಮ್ಮ ಪೊಲೀಸರು ಒಳಗಡೆ ಹೋಗಕ್ ಆಗೋದಿಲ್ಲ, ಅಲ್ಲಿ ಏನ್ ನಡೀತಿದೆ ತಿಳ್ಕೊಳಕ್ ಆಗೋದಿಲ್ಲ, ಅಲ್ಲಿ CCTV ಹಾಕಂಗಿಲ್ಲ, ಅಲ್ಲಿ ಯಾವ ರೀತಿ ಈಗ ಮದ್ರಸದಲ್ಲಿ ಪಾಠ ಹೇಳ್ಕೊಡ್ತಾರಲ್ಲ ಅದನ್ನ CCTV ಹಾಕ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ ದೇಶಭಕ್ತಿ ತುಂಬತಕ್ಕಂತ ಒಂದೇ ಒಂದು ಅಂಶನೇ ಇಲ್ಲ ಅದರಲ್ಲಿ ಒಂದು. ಹೀಗಾಗಿ ಹಜ್ ಭವನದಲ್ಲೂ ಕೂಡ ಉಗ್ರರು ಬಂದು ಎಲ್ಲಿಂದ ಬೇಕಾದ್ರೆ UPಯಿಂದ ಬಾ, ಮಹಾರಾಷ್ಟ್ರದಿಂದ ಬಾ, ರಾಜಸ್ಥಾನದಿಂದ ಬಾ, ಬಿಹಾರಿಂದ, ರೋಹಿಂಗ್ಯಾಸ್ ಬಾಂಗ್ಲಾದಿಂದ ಮತ್ತೆ ಪಾಕಿಸ್ತಾನದಿಂದ ಯಾರೇ ಬಂದು ಕೂಡ ಹೊರಗಡೆ ಉಳ್ಕೊಳ್ತಾರೆ ಅಂತಂದಾಗ ಸಂತೋಷ. ಬರೀ ಒಂದು ವಸತಿಯಲ್ಲ, ಊಟ ಮತ್ತು ವಸತಿ ಎರಡು ವ್ಯವಸ್ಥೆನೂ ಅವ್ರು ಮಾಡ್ಕೊಡ್ತಾರೆ ಸರ್. ಇವಾಗ ನಾವು ಕಳೆದ ಬಾರಿ ಎಲ್ಲ ನೋಡಿದೀವಿ, ಎಷ್ಟೋ ಜನ ಉಗ್ರಗಾಮಿಗಳು ಬೆಂಗಳೂರಲ್ಲಿ ಅರೆಸ್ಟ್ ಆಗಿರೋದು ನೋಡಿದೀವಿ, ಗೌರಿಪಾಳ್ಯದಲ್ಲಿ ಅರೆಸ್ಟ್ ಆಗಿರೋದು ನೋಡಿದೀವಿ, ಸುಲ್ತಾನ್ ಪಾಳ್ಯದಲ್ಲಿ ಅರೆಸ್ಟ್ ಆಗಿರೋದು ನೋಡಿದೀವಿ, ಹಲವಾರು ನಗರದಲ್ಲಿ ಅರೆಸ್ಟ್ ಆಗಿರೋದು ನೋಡಿದೀವಿ. ಅಂದ್ರೆ ಇವಾಗ ಹುಡುಕ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಅಜ್ಭವನ್ ಬಂದ್ರೆ ಸರ್ ಹೋಗುತ್ತಂತೀರಾ?
ಇಲಾಖೆಯವರು ಯಾರು ಇಲಾಖೆಯವರು ಒಳಗಡೆ ಹೋಗಕ್ಕಾಗಲ್ಲ ಇಲ್ಲ ಅದು ಹಾಕೋದು ಇಲ್ಲ ಬಿಡೋದು ಇಲ್ಲ ಇಲಾಖೆಯವರು ಫಸ್ಟ್ ಆಫ್ ಆಲ್ ಇಲಾಖೆಯವರು ಟೋಪಿ ಕಂಡ್ರೆ ನೀರು ದೋಸೆ ಕಂಡ್ರೆ ಒಳಗಡೆ ಹೋಗಲ್ಲ ಯಾಕಂದ್ರೆ ಬಿಡೋದಿಲ್ಲ ಅಂತ ಗೊತ್ತು ಹೆಂಗ್ ಹೋಗ್ತೀನಿ ಇನ್ನು ಪೊಲೀಸರು ವ್ಯವಸ್ಥೆ ಮಾಡ್ಕೊಂಡು ಅಲ್ಲಿ ಹೋಗ್ತೀವಿ ಅಂತಂದ್ರೆ ಇದು ಆಗದಿರ ಕತೆ ಇದು ಸರ್ ಆಮೇಲೆ ಇವರು ಇನ್ನೊಂದು ಹೇಳಿ ಸರ್ ಹೇಳಿ ಇವಾಗ ಅಲ್ಪಸಂಖ್ಯಾತರಿಗೆ ಅಜ್ಜ ಭವನದಲ್ಲೇ KSIS ಪರೀಕ್ಷೆ ತರಬೇತಿ ಅಂದ್ರೆ KSIS ತರಬೇತಿನ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರನಾ ಇವಾಗ ಅಲ್ಪಸಂಖ್ಯಾತರಿಗೆ ಅಜ್ಜ ಭವನದಲ್ಲಿ KAS ಮತ್ತು IAS ಪರೀಕ್ಷೆ ತರಬೇತಿ ಕೊಡ್ತಾರಂತೆ ಅಲ್ಲ ಕರೆಕ್ಟ್ ಸರ್ ಇವಾಗ ಬಟ್ KSIS ಅನ್ನೋದು ಯಾವ್ದಾದ್ರು ಒಬ್ಬರಿಗೆ ಮಾತ್ರ ಸೀಮಿತನಾ ಕಳೆದ ಬಾರಿ ಸಂಘ ಪರಿವಾರದ ಕೆಲವು ಆಕ್ಟಿವಿಟೀಸ್ ಬಗ್ಗೆ ಧ್ವನಿ ಎತ್ತಿದಂತ ಕಾಂಗ್ರೆಸ್ಸಿಗರು ಏನ್ ಹೇಳಿದ್ರು ಇಲ್ಲ ನೀವು ಈ ತರ ಏನು ಹಿಂದುತ್ವದ ಉಗ್ರಗಾಮಿಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿದ್ರು. ಆದ್ರೆ ಇವಾಗ ಇವರು ಕೇವಲ ಅಲ್ಪಸಂಖ್ಯಾತರಿಗೋಸ್ಕರನೇ KSIS ನ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಯಾಕೆ ಇನ್ನು ಮಿಕ್ಕದವ್ರಿಗೆಲ್ಲ ಯಾಕೆ ಈ ರೀತಿಯಾದ ಒಂದು ಯೋಜನೆ ತಂದಿಲ್ಲ ಅಂತೀರಾ? ತರ ಮನಸ್ಸು ಇಲ್ವಲ್ಲ ಸರ್, ಇವಾಗ ಹಿಂದೂ ದೇವನ ಒಡಿಬೇಕು ಅಂತಾನೆ ಬಂದಿರ್ತಕ್ಕಂಥ ಸಿದ್ದರಾಮಯ್ಯ ಇವರು. ಓಕೆ ಸೊ ಹೀಗಾಗಿ ನೀವು ಹಿಂದೂಗಳ ಪರವಾಗಿ ಏನ್ ಸವಲತ್ತು ಕೇಳ್ಬೇಡಿ. ಕೊಟ್ಟಿದಾರಲ್ಲ ಬಸ್ ಶ್ರೀಶಕ್ತಿ ಗುಂಪು ಅಂದ್ಬಿಟ್ಟು ಹೋಗ್ಬೋದು ಬಸ್ಸಲ್ಲಿ ಅಂತ, ಅದೊಂದು ಬಿಟ್ರೆ ಬೇರೆ ಯಾವ ತರದು ಏನು ಮಾಡಿಲ್ಲ. ಅದ್ರಲ್ಲಿ ಯಾರು ಬೇಕಾದ್ರೆ ಹೋಗ್ಬೋದು ಅಂತ ಇದೆ. ಆದ್ರೆ ಅದು ಕೂಡ ಹೇಳ್ತೀನಲ್ಲ, ಶ್ರೀಶಕ್ತಿ ಎಲ್ಲಾ ಬಸ್ಸಲ್ಲೂ ಕೂಡ ಹೆಂಗಸರು ಹೋಗ್ತಾನೆ ಇತ್ತು ಅಂತಂದ್ರೆ ಸ್ಕೂಲ್ ಮಕ್ಕಳು ಯಾವ ಬಸ್ಸಲ್ಲಿ ಹೋಗ್ಬೇಕು? ಸ್ಕೂಲ್ ಮಕ್ಕಳು ನಿನ್ನೆ ಇಲ್ಲ ನಿನ್ನೆ ಕೋಲಾರದಲ್ಲಿ ಒಂದು ಮಗು ಬಿದ್ದಿದೆ, ಸ್ಕೂಲ್ ಮಗು ಬಿದ್ದಿದೆ, ಅಷ್ಟೊಂದು ರಕ್ಷಕ್ಕೆ ಯಾರು ಹೊಣೆ ಇದಕ್ಕೆ? ಏನ್ ಇವ್ರು ಒಂದಾದ್ರೂ ಕೂಡ ನೆಟ್ಟಿದ್ಯಾ ಸರ್? 5 ಗ್ಯಾರಂಟಿ ಕೊಟ್ರಲ್ಲ. ನಾವು ಪತ್ರಿಕೋದ್ಯಮದಲ್ಲಿ ಪ್ರವರ್ತಮಾನಕ್ಕೆ ಬರ್ತಾ ಇರ್ತಕ್ಕಂತ ಒಬ್ಬ ವರದಿಗಾರರಾಗಿದ್ದೀರಿ ಅಲ್ವಾ? ದಯಮಾಡಿ ನಾನ್ ನಿಮ್ಮನ್ನ ಕೇಳ್ತೀನಿ, 5 ಗ್ಯಾರಂಟಿ ನಿಮಗೊಟ್ಟಿಗೆ ಇದೆಯಾ? ಇವಾಗ ವೈಯಕ್ತಿಕ ಭಾವನೆ ಬೇರೆ. ಅಲ್ಲ ನೀವು ಅಲ್ಲಲ್ಲ ನೀವು ಜರ್ನಲಿಸಂ ಮಾಡ್ತಾ ಇದ್ದೀರಿ, ನೀವು ಡೂಯಿಂಗ್ ಯುವರ್ ಜಾಬ್ ಇಲ್ಲ ಅಂತ ಹೇಳಲ್ಲ. ನೀವು ನಮ್ಮನ್ನ ಹೇಗೆ ಪ್ರಶ್ನೆ ಕೇಳ್ತೀರೋ ಹಾಗೆ ಕಾಮನ್ ಮ್ಯಾನ್ ನಿಮ್ಗೆ ಪ್ರಶ್ನೆ ಕೇಳಬಾರ್ದು. ಇಲ್ಲ ಸರ್, ಇವಾಗ ಏನಂದ್ರೆ ನನ್ನ ಒಂದು ವೈಯಕ್ತಿಕ ಭಾವನೆ ಏನಂದ್ರೆ, ಇವಾಗ ಒಂದು ಸರ್ಕಾರ ಅಂದಮೇಲೆ ಕರ್ನಾಟಕ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಆಯಾ ರಾಜ್ಯದ ಸರ್ಕಾರಗಳು, ಆಯಾ ರಾಜ್ಯದ ಮುಖ್ಯಮಂತ್ರಿ ಆಯಾ ರಾಜ್ಯಕ್ಕೆ ತಂದೆ ಸಮಾನರು. ಅಂದ್ರೆ ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 5 ಜನ ಮಕ್ಕಳನ್ನು ಸಮಾನವಾಗಿ ನೋಡ್ಕೊಳ್ಳೋನು ಅವರೊಬ್ಬ ಒಳ್ಳೆಯ ತಂದೆ ಆಗ್ತಾರೆ. ಅಂದ್ರೆ ತನ್ನ ಮಕ್ಕಳು ಎಲ್ಲರೂ ಸಮಾನರೇ, ಯಾಕಂದ್ರೆ ಎಲ್ಲ ಮಕ್ಕಳು ತನ್ನ ಮಕ್ಕಳೇ ಆಗಿರೋದ್ರಿಂದ ಆ ಸಮಾನತೆಯ ಒಂದು ಭಾವನೆ ಹುಟ್ಟುತ್ತೆ. ಆದ್ರೆ ಇಲ್ಲಿ ಕೇವಲ ಓಲೈಕೆ ವಿಚಾರವಾಗಿರ್ಬೋದು ಅಥವಾ ಒಂದು ಸಮುದಾಯಕ್ಕೆ ಮಾತ್ರನೇ ನೂರಾರು ಕೋಟಿಗಳ ಯೋಜನೆಯನ್ನು ರೂಪಿಸಿ ನೂರಾರು ಕೋಟಿಯ ಯೋಜನೆಯನ್ನು ಅನುಷ್ಠಾನ ಮಾಡೋದು ವೈಯಕ್ತಿಕವಾಗಿ ಅದು ಸರಿಯಲ್ಲ ಸರ್, ಯಾರಿಗೂ ಸರಿಯಲ್ಲ. ಇನ್ನೊಂದು ಇನ್ನೊಂದೇ ಮಾತ್ರ ಹೇಳ್ತೀನಿ ಸರ್, ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇದ್ದೀನಿ ನಾನು. ಇದು ದೇಶದ ರಾಜಕಾರಣದ ಬಜೆಟ್, ಹಿಂದೂ ಧರ್ಮದ ವಿರೋಧಿ ಬಜೆಟ್. ಮತ್ತೆ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅವ್ರಿಗೂ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್. ಕಾಂಗ್ರೆಸ್ ಹೈಕಮಾಂಡ್ ಇರ್ತಕ್ಕಂದ್ರೆ ದೇಶ ಹೊಡಿಲಿಕ್ಕೆ, ದೇಶ ಹೊಡಿಲಿಕ್ಕೆ ಇರೋದು ನೆಹರು ಕಾಲದಿಂದ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋದೇ ಅದು. ಹೀಗಾಗಿ ಅದನ್ನು ಕೂಡ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಗುಲಾಮ್ ಆಗಿದಾರಲ್ಲ, ಸ್ವಾಭಿಮಾನಿ ಸಿದ್ದರಾಮಯ್ಯ ಹೋಗಿ ಹೈಕಮಾಂಡ್ ಗುಲಾಮ್ ಆಗಿರೋದ್ರಿಂದ ಇವತ್ತು ಹೈಕಮಾಂಡ್ ತಕ್ಕಂತೆ ಏನ್ ಮಾಡ್ಬೇಕು ಅದನ್ನೇ ಮಾಡ್ಕೊಂಡ್ ಬಂದಿದ್ದಾರೆ ಸರ್. ಇವಾಗ ಆಕಸ್ಮಿಕವಾಗಿ ಕಳೆದ ಬಾರಿ ಇದ್ದಂತ BJP ಸರ್ಕಾರದಲ್ಲಿ ಏನಾದರೂ ಹಿಂದೂ ಅಂದ್ರೆ ಏನು ಹಿಂದೂ ಸಮಾಜಕ್ಕೆ ಈ ರೀತಿಯ ಒಂದು ಘೋಷಣೆಗಳನ್ನು ಮಾಡಿದ್ರೆ, ಮಾಡಿಲ್ಲ ಅಲ್ಲ ಅಕಸ್ಮಾತ್ ಆಗಿ ಮಾಡಿದ್ರೆ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ದಾಗಲೂ ಸುಮ್ಮನೆ ಇರ್ತಾರಲ್ಲ, ಖಂಡಿತವಾಗ್ಲೂ ಸಿದ್ದರಾಮಯ್ಯ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಇವ್ರು ಸುಮ್ಮನೆ ಇರ್ತಿರ್ಲಿಲ್ಲ. ನಾನು ಈ ವಿಚಾರದಲ್ಲಿ DK ಶಿವಕುಮಾರ್ ಎಲ್ಲೂ ಕೂಡ ಮೊದಲಲ್ಲಿ ಹೇಳ್ತಾರಲ್ಲ, ಯಾಕೆ ಅಂತಂದ್ರೆ ಇದು ಸಿದ್ದರಾಮಯ್ಯನ ಬಜೆಟ್. ಸಿದ್ದರಾಮಯ್ಯ ಹೈಕಮಾಂಡ್ ಅನ್ನ ಓಲೈಕೆ ಮಾಡೋಕ್ಕೋಸ್ಕರ ಮಂಡಿಸಿರ್ತಕ್ಕಂಥ ಬಜೆಟ್, ಅಲ್ಪಸಂಖ್ಯಾತರ ಪರವಾಗಿ ಮಾಡಿರ್ತಕ್ಕಂಥ ಬಜೆಟ್, ಹಿಂದೂ ಧರ್ಮದ ವಿರೋಧಿ ಬಜೆಟ್. ಇದು ರಾಜ್ಯದ ಜನತೆ ನಿಚ್ಚಳವಾಗಿ ಬಹುಮತ ಕೊಟ್ಟಿದ್ರು ಕೂಡ ಯಾವ ದೇಶನೂ ಇಲ್ದಿರ ಎಲ್ಲ ಭಾಷೆ ಜನ, ಎಲ್ಲ ಜಾತಿ ಜನ, ಎಲ್ಲ ಜನಾಂಗದ ಜನ, ಎಲ್ಲ ಧರ್ಮದ ಜನನು ಇವ್ರು ಓಟ್ ಕೊಟ್ಟು ಇಷ್ಟೊಂದು ಮೆಜಾರಿಟಿ ಕೊಟ್ಟಿರ್ಬೇಕಾದ್ರೆ ಇವರು ಅಲ್ಪಸಂಖ್ಯಾತರ ಪರವಾಗಿ ಮಾತ್ರ ಅಲ್ಪಸಂಖ್ಯಾತರಿಗೆ ಮಾತ್ರ ಅನ್ವಯಿಸ್ತಕ್ಕಂಥ ಬಜೆಟ್ ಇದಾಗಿದೆ ಜಯಪ್ರಕಾಶ್ ಸರ್. ಸರ್, ಇವಾಗ ಕೊನೆಯದಾಗಿ ಲಾಸ್ಟ್ ಆಗಿ ನಿಮ್ಮ ಪ್ರಕಾರ ಇವತ್ತು ಈ ಸರ್ಕಾರ ಪ್ರಾರಂಭ ಆಗಿ ಸುಮಾರು 2 ತಿಂಗಳಾಗ್ತಾ ಬಂತು, ಇವರು
ಐವತ್ತು ದಿನ ಇವಾಗ ಇವರು ಚುನಾವಣೆ ಪೂರ್ವದಲ್ಲಿ 5 ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ರು. 5 ಉಚಿತ ಯೋಜನೆ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿ ಈಗ ಏನು ಎಲೆಕ್ಷನ್ ಗೆದ್ದ ಮೇಲೆ 135 ಸ್ಥಾನಗಳನ್ನ ಗೆದ್ದ ಮೇಲೆ ಇವರು ಸರ್ಕಾರ ರಚನೆ ಆದ ಮೇಲೆ ಈಗ ಒಂದೊಂದು ಯೋಜನೆಗೂ ಒಂದೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಗ್ತಾ ಇದ್ದಾರೆ. ಒಂದೊಂದು ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಮೀನಾಮೇಶ ಎಣಿಸ್ತಾ ಇದ್ದಾರೆ. ಹಲವಾರು ಕಥೆಗಳನ್ನ ಹೇಳ್ತಾ ಇದ್ದಾರೆ. ಆಗಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ಅಂತಾರೆ, ಜುಲೈಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂತಾರೆ. ಆದರೆ ಚುನಾವಣಾ ಪೂರ್ವದಲ್ಲಿ ಮಾಡಿರ್ತಕ್ಕಂತ ಘೋಷಣೆ ಬಗ್ಗೆ ಬಾಯಿಗೆ ಬಂದಿದ್ದು ಮಾತಾಡಿದಾರೆ. ಒಂದು ವೇದಿಕೆಯಲ್ಲಿ 2000 ಯೂನಿಟ್ ಅಂತಾರೆ, ಇನ್ನೊಂದು ವೇದಿಕೆಯಲ್ಲಿ 400 ಯೂನಿಟ್ ಅಂತಾರೆ, ಇನ್ನೊಬ್ಬರು ನೋಡಿದ್ರೆ ಇನ್ನೊಬ್ಬ ನಾಯಕರು 500 ಯೂನಿಟ್ ಅಂತಾರೆ, ಇನ್ನೊಬ್ರು ನೋಡಿದ್ರೆ ಇನ್ನೊಂದು ಅವರೇನೆ 200 ಯೂನಿಟ್ ಅಂತ ಹೇಳ್ತಾರೆ. ಆಮೇಲೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. 10 ಕೆಜಿನ ಇವ್ರು ಅಪ್ಪನ ಮನೆಯಿಂದ ಪಕ್ಕಮಂದಿಗೆ ಕೊಟ್ಟಂಗೆ ಅನ್ನೋ ಲೆಕ್ಕದಲ್ಲಿ ಇವ್ರು ಹೇಳಿದ್ರು. ಇವರು ಆದ್ರೆ ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತಿದ್ರೆ ಜೊತೆ ನಾವು 10 ಕೆಜಿ ಕೊಡ್ತೀವಿ ಅನ್ನೋ ಮಾತನ್ನ ಇವರು ಹೇಳಿಲ್ಲ. ಇವರು ಇವಾಗ ಅಕ್ಕಿಯಲ್ಲೂ ಮೋಸ ಮಾಡಿದ್ದಾರೆ ಅಂತ ಅದು ಕೊಟ್ಟಿಲ್ಲ. ಆಮೇಲೆ ನಿರುದ್ಯೋಗಿಗಳದ್ದು ಸರ್ ಒಂದ್ ನಿಮಿಷ ಕೊಡ್ತೀನಿ ಅಂತಂದು ರಮೇಶ್ ಸರ್, ರಮೇಶ್ ಸರ್ ಜನರಲ್ ಆಗಿ ಎಲ್ಲರೂ ಸೇರಿ ವೋಟ್ ಹಾಕಿದ್ದಾರೆ, ನಮ್ಗೆಲ್ಲ ಭತ್ಯೆ ಸಿಗತ್ತೆ ಅಂತ ಹೇಳ್ಬಿಟ್ಟು. ಅಲ್ಲ ರಮೇಶ್ ಸರ್ ಒಂದ್ ನಿಮಿಷ 22-23 ಪಾಸ್ ಆದವ್ರು ಮಾತ್ರ, ಅದು 6 ತಿಂಗಳು ಆದ್ಮೇಲೆ. ಇದು ಎಸ್ಕೇಪ್ ಆಗುವಂತ ವಿಚಾರ ಇದೆ. ಈ 5 ಯೋಜನೆ ಇದೆಯಲ್ಲ ಸರ್, 5 ಗ್ಯಾರಂಟಿ ಇದೆಯಲ್ಲ, ಇದು ಯಾವುದು ಕೂಡ ಇದು ಜನಗಳಿಗೆ ಮೋಸ ಮಾಡತಕ್ಕಂತ ಮಾತುಗಳನ್ನ ಘೋಷಣೆಗಳನ್ನ ಮಾಡಿದ್ರೆ ವಿನಃ ಇದು ಕಾರ್ಯರೂಪಕ್ಕೆ ಯಾವುದು ಬರಕ್ ಸಾಧ್ಯ ಇಲ್ಲ. ಸರಿ, ಇವಾಗ 5 ಕೆಜಿ ಅಕ್ಕಿ ಘೋಷಣೆ ಕೇಂದ್ರ ಸರ್ಕಾರ ಮೊದಲಿನಿಂದ ಕೊಡ್ತಾ ಬಂದಿತ್ತು. ಯಾವಾಗ ಈ ಕೋವಿಡ್ ಸಮಯದಲ್ಲಿ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ 10 ಕೆಜಿ ವರೆಗೂ ಅಕ್ಕಿ ಕೊಡ್ತು. 5 ಕೆಜಿ ಅಕ್ಕಿಗೆ ಇವರು ಸಿದ್ದರಾಮಯ್ಯನ ಫೋಟೋ ಹಾಕಿ ಕರ್ನಾಟಕ ಸರ್ಕಾರ ಸೀಲ್ ಹಾಕೊಂಡು ಕಳೆದ ಬಾರಿ 7 ಕೆಜಿ ಕೊಟ್ಟಂತ ಅಕ್ಕಿಗೆ. ಸರಿ ಸರ್, ಇವಾಗ ಕಳೆದ ಬಾರಿ ಆದ್ಮೇಲೆ ಇವ್ರ ಫೋಟೋ ಸೀಲ್ ಹಾಕ್ಬಿಟ್ಟು ಕೊಡ್ತಾ ಇದಾರೆ ಸರ್ಕಾರದ್ದು, ಕಾಂಗ್ರೆಸ್ ಸರ್ಕಾರದ್ದು ಅಂತ. ಓಕೆ, ಇವ್ರ ಬಂದ್ಮೇಲೆ ಹೌದು ಆಗ ಇದೇ ಕೆಲಸವನ್ನ ಕಳೆದ ಭಾಜಪ ಸರ್ಕಾರ ಮಾಡ್ಲಿಲ್ಲ ಆಗಿರ್ತಲ್ಲ, ಮಾಡ್ಲಿಲ್ಲ ಇವ್ರು ಮಾಡ್ತಾ ಇದಾರೆ. ಹೇಳಿ ಸರ್, ಇವಾಗ 5-10 ಕೆಜಿ ಕೊಡ್ತೀವಿ ಅಂತ ನೇರವಾಗಿ ಹೇಳಿದ್ರು. ಇದೇನು ಕರೆಂಟು ನಿಮ್ಗೂ ಫ್ರೀ, ನಮಗೂ ಫ್ರೀ, ಮಾದೇವ ಉಪ್ಪನ್ಗೂ ಫ್ರೀ ಅಂದ್ರು. 2000 ರೂಪಾಯಿ ನಿನ್ನೆ ಇಂತಿ 2000 ರೂಪಾಯಿ ಫ್ರೀ ಅಂದ್ರು. ಕಾಕಾ ಪಾಟೀಲ್ಗೂ ಫ್ರೀ ಅಂದ್ರು. ಮಾದೇವ ಪ್ರಸಾದ್ ಮಾದೇವಪ್ಪ ನಿನ್ಗೂ ಫ್ರೀ, ಕಾಕಾ ಸಾಹೇಬ್ ನಿನ್ಗೂ ಫ್ರೀ, ನನಗೂ ಫ್ರೀ ಅಂತೆಲ್ಲ ಹೇಳ್ಕೊಂಡವ್ರು. ಇವಾಗ ಅದ್ರಲ್ಲಿ ಏನು ಸ್ಲಾಬ್ ಮಾಡ್ತಾರಂತೆ, ಇದೀಗ ಕಂಡೀಷನ್ ಹಾಕಿದ್ದಾರೆ. ಈ ಕಂಡೀಷನ್ ಹಾಕಿ ನಮ್ಗೆ ಉಚಿತವಾಗಿ ಕೊಡ್ತೀವಿ ಅಂತ ಹೇಳೋದ್ರ ಜೊತೆಗೆ ಇವ್ರು ಮಾಡ್ತಾರದೇನು ಅಂತಂದ್ರೆ, ಬಿಲ್ಲಲ್ಲಿ 125 ರೂಪಾಯಿ ಇತ್ತು ಮೀಟರ್ ಒಂದು ರೆಂಟ್ ತರ ಇತ್ತು, ಅದು ಅದೀಗ 200 ರೂಪಾಯಿ ಮಾಡಿದ್ದಾರೆ. ಇಲ್ಲ, ಅದನ್ನ ನಾನು ಒಂದ್ ಸ್ವಲ್ಪ ಕರೆಕ್ಷನ್ ಮಾಡ್ಬಿಡ್ತೀನಿ ಸರ್. ರಮೇಶ್ ಸರ್ ಒಂದೇ ಒಂದ್ ನಿಮಿಷ, ಅದನ್ನೊಂದ್ ಸ್ವಲ್ಪ ಕರೆಕ್ಷನ್ ಮಾಡ್ತೀನಿ. ಫಸ್ಟ್ 100 ರೂಪಾಯಿ ಮಿನಿಮಮ್ ಇತ್ತು, ಅದನ್ನ 110 ರೂಪಾಯಿ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ಕರೆಂಟ್ ಬಿಲ್ಲಲ್ಲೂ 50 ಯೂನಿಟ್ ಒಂದು ಸ್ಲ್ಯಾಬ್ ಇತ್ತು, ಅದಾದ್ಮೇಲೆ 100 ಯೂನಿಟ್ ಒಂದು ಸ್ಲ್ಯಾಬ್ ಇತ್ತು, 150 ಯೂನಿಟ್ ಒಂದು ಸ್ಲ್ಯಾಬ್ ಇತ್ತು. ಅದನ್ನ ಏನ್ ಮಾಡಿದ್ರು, ಅದು ಒಂದೊಂದು ರೇಟ್ ಇತ್ತು. ಅಂದ್ರೆ 4 ರೂಪಾಯಿ 10 ಪೈಸ ಒಂದಿತ್ತು, 5 ರೂಪಾಯಿ 30 ಪೈಸ ಒಂದಿತ್ತು, ಆಮೇಲೆ 6 ರೂಪಾಯಿ ಚಿಲ್ಲರೆ ಒಂದಿತ್ತು. ಈ ರೀತಿಯಾಗಿ ರೇಟ್ಗಳು ಬದಲಾಗ್ತಾ ಹೋಗ್ತಿತ್ತು ಆಯಾ ಒಂದು ಸ್ಲ್ಯಾಬ್ಗೆ. ಅದಾದ್ಮೇಲೆ ಈ ಸರ್ಕಾರ ಬಂದ ಮೇಲೆ ಕಳೆದ ಬಾರಿ ಬಂದಂತ ಬಿಲ್ಲಲ್ಲಿ 100 ಯೂನಿಟ್ ಒಳಗಡೆ ಇದ್ದಂತಹ ಕರೆಂಟ್ ಬಿಲ್ಗೆ 4 ರೂಪಾಯಿ 75 ಪೈಸ ಅಂತ ರೇಟ್ ಹಾಕಿದ್ರು. 101 ಯೂನಿಟ್ನ ಬಿಲ್ಗೆ ನೇರವಾಗಿ 7 ರೂಪಾಯಿ ಕರೆಂಟ್ ಬಿಲ್ ಹಾಕಿದ್ರು. ಅದು ಅದರಲ್ಲಿ ಒಂದು ಸಮಸ್ಯೆ ಆಯಿತು. ಏನಪ್ಪ ಅಂದರೆ, ಇಲ್ಲಿ ಎಲ್ಲ ಎಸ್ಕಾಮ್ಗಳು ಸರಿಯಾದ ಸಮಯಕ್ಕೆ ರೀಡಿಂಗ್ ಡೇಟ್ಗೆ ಹೋಗೋಕ್ಕಾಗಿಲ್ಲ. ಅದರಿಂದ 1-15 ರೊಳಗಡೆ ರೀಡಿಂಗ್ ಡೇಟಲ್ಲಿ ಇವ್ರು ರೀಡಿಂಗ್ ಮಾಡಬೇಕಾಗಿತ್ತು. ಇವಾಗ ನಿಮ್ಮ ಮನೆಯದೇ ಅನ್ಕೊಳ್ಳಿ, ಇಲ್ಲ ನನ್ನ ಮನೆಯದೇ ಅನ್ಕೊಳ್ಳಿ, ನನ್ನ ಮನೆಯದು 10ನೇ ತಾರೀಕು ಬರುತ್ತೆ ಏನು ರೀಡಿಂಗ್ ಡೇಟು, ನಿಮ್ಮ ಮನೆಯದು 5ನೇ ತಾರೀಕು ಬರುತ್ತೆ. ಆದರೆ ಇವರ ಸರ್ವರ್ ಪ್ರಾಬ್ಲಮ್ಮು ಅಥವಾ ಸಾಫ್ಟ್ವೇರ್ ಪ್ರಾಬ್ಲಮ್ಮು ಇಟ್ಕೊಂಡು ಇವರೇನು ಮಾಡಿದ್ರು, 15ಕ್ಕೋ 20ಕ್ಕೋ 1ಕ್ಕೋ ಬಂದರು. ಅಂದರೆ 1 ತಿಂಗಳು ಕಳೆದು ಬಂದರು, 10 ದಿನ 15 ದಿನ 20 ದಿನ ಬಿಟ್ಕೊಂಡು ಬಂದರು. ಆವಾಗ ಸಹಜವಾಗಿ 80 ಯೂನಿಟ್ ಬರಬೇಕಾದಂಥ ಕರೆಂಟ್ ಬಿಲ್ಲು 130 ಯೂನಿಟ್ಗೆ ಹೋಯ್ತು. ಹಾಂ, ಮಾಡಿರ್ಬೋದು, ಅದು ಆಗಿರ್ಬೋದು. ಅಲ್ಲಿ ಏನಾಯ್ತು, ನೇರವಾಗಿ ನಾವು 7 ರೂಪಾಯಿ ಒಂದು ಯೂನಿಟ್ಗೆ ಬಂದ್ಬಿಟ್ವಿ. ನೇರವಾಗಿ 7 ರೂಪಾಯಿ ಬಂದಾಗ ನಿಮ್ಗೇನಾಗುತ್ತೆ, 1100, 1400, 1300, 1500, 2000, 2500
ಇನ್ನೂ ಕೆಲವರೆಲ್ಲ ಬಿಲ್ ಕೊಟ್ಟಿದ್ದಾರೆ 7 ಲಕ್ಷ 10 ಲಕ್ಷದವರೆಗೂ ಬಿಲ್ ಆಗಿದೆ. ಇದು ಯಾವ ವಿಚಾರಕ್ಕೆ ತರಕ್ಕಾಗಲ್ಲ. ಇವ್ರಿಗೆ ಇವರ ಚುನಾವಣಾ ಪೂರ್ವದಲ್ಲಿ ಏನ್ ಘೋಷಣೆಯನ್ನ ಮಾಡಿದ್ರು ಆ ಘೋಷಣೆ ಮಾಡಬೇಕಾದ್ರೆ ಬಾಯಿಗೆ ಬಂದಿದ್ದು ಘೋಷಣೆ ಮಾಡಿದ್ರೆ ವಿನಃ ಯಾವ ಒಂದು ಥಿಂಕ್ ಟ್ಯಾಂಕ್ ಅಂತಾರ ಚಿಂತಕರ ಚೌಡಿ ಅಂತಾರಲ್ಲ ಇಟ್ಕೊಂಡಾಗ್ಲಿ ಎಕ್ಸ್ಪರ್ಟ್ ಕಮಿಟಿ ಇಟ್ಕೊಂಡಾಗ್ಲಿ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ನಂತರ ಘೋಷಣೆ ಮಾಡಿದ್ರೆ ಇದರಲ್ಲಿ ಪ್ರಣಾಳಿಕೆ ಮಾಡಿದ್ರೆ ಒಂದು ಅರ್ಥ ಇರ್ತಾ ಇತ್ತು. ಬಾಯಿ ಬಂದಿದ್ದು ಘೋಷಣೆ ಮಾಡಿದ್ರು ಇಟ್ ಇಸ್ ಇಂಪಾಸಿಬಲ್ ಟು ಇಂಪ್ಲಿಮೆಂಟ್. ಇದು ಆಗದಿರ ಕೆಲಸ ಇಲ್ಲ ಸರ್. ಇದು ಜನರ ವ್ಯವಸ್ಥೆಯೊಳಗೆ ಮೋಸ ಮಾಡಿರ್ತಕ್ಕಂಥ ಸರ್ಕಾರ. ಆಗ್ಲಿ ಸರ್, ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಚಾನೆಲ್ಗೋಸ್ಕರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.